ಚಿಕ್ಕಬಳ್ಳಾಪುರದ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳ ಎಡವಟ್ಟಿನಿಂದ ಉಚಿತ ಗೊಬ್ಬರಕ್ಕಾಗಿ ಚಿಕ್ಕಬಳ್ಳಾಪುರ ಕಿರಿಯ ಸಹಾಯಕ ತೋಟಗಾರಿಕಾ ಇಲಾಖೆ ನಿರ್ದೇಶಕರ ಕಚೇರಿ ಬಳಿ ಮಂಗಳವಾರ ಬೆಳಗ್ಗೆಯಿಂದಲೇ ನೂರಾರು ರೈತರು ಜಮಾಯಿಸಿದರು. ಇಲಾಖೆಗೆ ಬಂದಿರುವುದು 25 ಕೆಜಿಯ ಕೇವಲ 300 ಕರಗುವ ರಸಗೊಬ್ಬರ ಪ್ಯಾಕೆಟ್ಗಳು ಮಾತ್ರ. ಆದರೆ ಗೊಬ್ಬರಕ್ಕಾಗಿ ಬಂದಿರುವುದು ಸುಮಾರು 1000ಕ್ಕೂ ಹೆಚ್ಚು ಮಂದಿ ರೈತರು. ಉಚಿತ ಗೊಬ್ಬರ ಪಡೆಯಲು ರೈತರ ನಡುವೆ ನಾಮುಂದು ತಾಮುಂದು ಎಂದು ಕೆಲಕಾಲ ನೂಕುನುಗ್ಗಲು ಉಂಟಾಯಿತು. ಇನ್ನು ಈ ಬಗ್ಗೆ ಅಂದಾರ್ಲಹಳ್ಳಿ ರೈತ ಚಂದ್ರೇಗೌಡ ಪ್ರತಿಕ್ರಿಯಿಸಿ, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಇರುವ ಅವ್ಯವಸ್ಥೆ ಯಾವ ತಾಲೂಕಿನಲ್ಲಿಯೂ ಇಲ್ಲ, ಅಧಿಕಾರಿಗಳಿಂದ ನಮಗೆ ಸರಿಯಾದ ಮಾಹಿತಿ ಇಲ್ಲ, ಬೆಳಿಗ್ಗೆಯಿಂದ ಕಾದರೂ ಮಧ್ಯಾಹ್ನವಾದರೂ ರಸಗೊಬ್ಬರಕ್ಕಾಗಿ ಕಾಯುವ ಪರಿಸ್ಥಿತಿ ಉಂಟಾಗಿದೆ, ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲವರು ರಸಗೊಬ್ಬರವನ್ನು ತಾಲೂಕಿನಲ್ಲಿ ಬ್ಲಾಕ್ನಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಅಲ್ಲದೆ ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಯನ್ನು ಬಗೆಹರಿಸಿ ರೈತರಿಗೆ ನೆರವಾಗಬೇಕೆಂದು ಮನವಿ ಮಾಡಿದರು. ಬೆಳಗ್ಗೆ 6 ಗಂಟೆಗೆ ಬಂದಿರೋ ಸರ್, ನಾವು ಈಗ 12 ಗಂಟೆ ಆಗಿದೆ, ಇನ್ನು ಊಟ ಇರಲಿ. ಆದ್ಮೇಲೆ ಈ ಬೇರೆ ಜಿಲ್ಲೆಗಳು ಬೇರೆ ತಾಲೂಕುಗಳಲ್ಲಿ ಈ ಕೊರತೆ ಇಲ್ಲ. ನಮ್ಮ ಈ ಚಿಕ್ಕಬಳ್ಳಾಪುರ ಅಷ್ಟು ಒರಷ್ಟು ಬೇಸಾಯಗಳು ಅಂಗಡಿಗಳು ಮಾಡ್ತಾ ಇರೋಷ್ಟು ರೈತರಿಗೆ ಅನ್ಯಾಯ ಯಾವ ತಾಲೂಕಲ್ಲಿ ಇಷ್ಟೊಂದು ಅನ್ಯಾಯ ಮಾಡ್ತಾ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಬಂದಿದ್ದನ್ನೆಲ್ಲ ಎಲ್ಲ ಬಂದಿಲ್ಲ ಅಂತ ಸ್ಟಾಕ್ ಮಾಡಿಕೊಂಡು ಅವು ಬ್ಲ್ಯಾಕಲ್ಲಿ ಒಳಗಡೆ ಮಾರ್ತಾ ಇದ್ದಾರೆ ಸರ್. ಗೊತ್ತಾಗ್ತಾ ಇಲ್ಲ ಎಲ್ಲಿ ಹೋಗ್ತದೆ ಎಲ್ಲಿ ಬರ್ತದೆ ಅಂತ ನಮ್ಮ ರೈತರಿಗೆ ಏನು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬರ್ತಾ ಇರೋವಂಥ ಸ್ಟಾಕ್ ಇದೆಯೋ ಇಲ್ಲವೋ ಅಂಗಡಿಯಲ್ಲೇ ಹೋದ್ರೆ 2000 ಒಂದು 3000 ಡಿ ಎ ಪಿ ಬೆಲೆ ತಗೊಳ್ತಾವ್ರೆ, ಅದ್ರ ಜೊತೆ ಇನ್ನೊಂದು ತಗೋಬೇಕು. ಈ ರೀತಿ ನಮ್ಮ ರೈತರನ್ನ ಇದು ಮಾಡಿ 3-4 ತಿಂಗಳಿಂದ ಬೆಳೆ ಏನ್ ಇಡಬೇಕು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ರೈತರು ಕಷ್ಟ. ನಮ್ಮ ಶಾಸಕರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಚಿಕ್ಕಬಳ್ಳಾಪುರ ತಾಲೂಕಿಗೆ ಸರಿಯಾದ ಒಂದು ವ್ಯವಸ್ಥೆ ಮಾಡ್ಕೊಡೋಕ್ಕೆ ಶಾಸಕರು ಗಮನ ಹರಿಸ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ನಮ್ಮ ಹೆಸರು ಚಂದ್ರೇಗೌಡ ಅಂತ, ಅಂದಾರ್ಲಹಳ್ಳಿ ಗ್ರಾಮದ ರೈತರು. ಈ ಕುರಿತು ಮಾತನಾಡಿದ ಕಿರಿಯ ಸಹಾಯಕ ತೋಟಗಾರಿಕೆ ಇಲಾಖೆ ನಿರ್ದೇಶಕಿ ಗಾಯತ್ರಿ ಮಾತನಾಡಿ, ರಸಗೊಬ್ಬರ ಬಂದಿರುವುದು ಕೇವಲ 300 ಮಂದಿ ರೈತರಿಗೆ ಮಾತ್ರ, ಅದು ಸಹ ಡ್ರಿಪ್ ಹಾಕಿರುವವರಿಗೆ ಮಾತ್ರ. ಹಳೆಯ ದಾಖಲೆಯಂತೆ ಅವರವರ ಕೋಟಾದಡಿಯಲ್ಲಿ ವರ್ಗೀಕರಿಸಿ ರಸಗೊಬ್ಬರವನ್ನು ಹಂಚಲಾಗುತ್ತಿದೆ ಎಂದು ಹೇಳಿದರು. ಇನ್ನುಳಿಯುವ ರೈತರ ಬಗ್ಗೆ ತಾವು ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದೇವೆ ಎಂದು ಅಸಹಾಯಕತೆ ತೋರಿದರು. ಯಾರೋ ಡ್ರಿಪ್ ಇನ್ಸ್ಟಾಲ್ ಮಾಡಿರ್ತಾರೆ ನೋಡಿ, ಅವ್ರಿಗೆ ಮಾತ್ರನೇ ಇದು ಕೊಡ್ತಾ ಇರೋದು. ನಾವು 3 ಹೋಬಳಿಗೂ ಒಟ್ಟು 300 ಜನಕ್ಕೆ ಇದು ಬಂದಿದೆ ಬೆನಿಫಿಟ್ಟು. ನಾವು ಇದರಲ್ಲಿ ಹೋಬಳಿ ವಾರು ಡಿವೈಡ್ ಮಾಡ್ಕೊಂಡಿದ್ದೀವಿ ಸರ್, ಈಕ್ವಲಿ ಕೊಡೋದು. ಅದರಲ್ಲಿ SC ST ಜನರಲ್ಗೂ ಅವ್ರ ಪ್ರಿಫರೆನ್ಸ್ ಅಂದರೆ ನಾವು ಯಾರು ಡ್ರಿಪ್ ಹಾಕಿರ್ತಾರೋ ಅವ್ರಿಗೆ ಕೊಡ್ತಾ ಇದ್ವಿ. ಇದು 300 ಜನದಲ್ಲಿ ಒಟ್ಟು ಇದುವರೆಗೂ SC 50 ಜನಕ್ಕೆ ST 35 ಜನಕ್ಕೆ ಇನ್ನು ಉಳಿದ ಜನರಲ್ಲೂ ಬಂದಂಗೆ ಕೊಡ್ತಾ ಇದೆ ಸರ್. ಇದುವರೆಗೂ ನಿನ್ನೆಯಿಂದ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಬಂದಿರೋದು ಫರ್ಟಿಲೈಸರ್ 25 kg bag, ಇದರಲ್ಲಿ 94 ಮತ್ತು 12 061 0055 ಈ 3 ಬಂದಿದೆ ಸರ್. ಇಲ್ಲ ಸರ್, ಒಟ್ಟು 300 ಜನಕ್ಕಷ್ಟೇ. 300 ಜನ ಮಿತಿ ಆದಮೇಲೆ ನಾವು ಲಿಮಿಟ್ ಆದಮೇಲೆ ನಿಲ್ಲಿಸ್ತೀವಿ ಸರ್, ಸ್ಟಾಪ್ ಆದಮೇಲೆ. ಸರ್, ಅದೇ ಹೇಳಿದ್ನಲ್ಲ, ಇಲ್ಲಿ ಡ್ರಿಪ್ ಯಾರಿಗಿದೆ ಯಾರಿಗಿಲ್ಲ ಅಂತ ನಮಗೆ ಐಡೆಂಟಿಫೈ ಮಾಡೋಕ್ಕೂ ಆಗ್ತಾಯಿಲ್ಲ. ನಾವು ಡ್ರಿಪ್ ಇರೋರ್ಗೆ ಆಲ್ರೆಡಿ ಟೋಕನ್ ಸಿಸ್ಟಮ್ ಕೊಟ್ಟಿದ್ವಿ, ನಾವು ಟೋಕನ್ ಕೊಟ್ಟು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಿದ್ದು. ಈ ರೀತಿ ಕ್ರೌಡ್ ಆಗಿದ್ದರಿಂದ ನಮಗೂ ಗೊತ್ತಾಗ್ತಾ ಇಲ್ಲ ಯಾರು ಇದೆ ಯಾರಿಗಿಲ್ಲ ಅಂತ. ನಾವು ಅಲ್ಲಿವರೆಗೂ ಲಿಮಿಟೆಡ್ ನೋಡಿ ಡಿಸ್ಟ್ರಿಬ್ಯೂಟ್ ಮಾಡಿ. ಲಿಸ್ಟ್ ಇತ್ತು ನಮ್ಮಲ್ಲಿ ಡ್ರಿಪ್ ಸಿಸ್ಟಮ್, ಲಾಸ್ಟ್ ಟೈಮ್ ಡ್ರಿಪ್ ಯಾರ್ಯಾರಿಗೆ ಶೋ ಮಾಡಿದ್ರು ಆ ಲಿಸ್ಟ್ ಇತ್ತು, ಅದ್ರ ಪ್ರಕಾರನೇ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಈ ಗೊಬ್ಬರ ಉಚಿತವಾಗಿ ಕೊಡ್ತಾ ಇರೋದು? ಹೌದು ಸರ್. ಅದಕ್ಕೋಸ್ಕರ ಎಷ್ಟು ಕ್ರೌಡ್ ಆಗಿದೆ? ಒಟ್ಟಿನಲ್ಲಿ ರೈತರಿಗೆ ಸರಿಯಾದ ಮಾಹಿತಿಯನ್ನು ನೀಡುವಲ್ಲಿ ವಿಫಲವಾಗಿರುವ ತೋಟಗಾರಿಕಾ ಇಲಾಖೆ 1000ಕ್ಕೂ ಹೆಚ್ಚಿನ ರೈತರು ಕಣ್ಣ ಮುಂದಿದ್ದರೆ ಕೇವಲ 300 ಮಂದಿಗೆ ಇರುವ ರಸಗೊಬ್ಬರವನ್ನು ನೀಡಿ ಇನ್ನುಳಿದವರಿಗೆ ಕೈ ಚೆಲ್ಲಿದ್ದಾರೆ.
ಇನ್ನು ಅಧಿಕಾರಿಗಳಂತೂ ರೈತರ ಶಾಪಕ್ಕೆ ಗುರಿಯಾಗಿದ್ದಾರೆ. ಇನ್ನಾದರೂ ಎಚ್ಚೆತ್ತು ರೈತರಿಗೆ ಸರಿಯಾದ ಮಾಹಿತಿ ನೀಡಿ ನಂತರ ರಸಗೊಬ್ಬರವನ್ನು ಹಂಚಬೇಕಾಗಿದೆ. ಇಲ್ಲದಿದ್ದರೆ ಹೀಗೆ ಮುಂದುವರೆದರೆ ಮುಂದೊಂದು ದಿನ ರೈತರ ಆಕ್ರೋಶಕ್ಕೆ ಗುರಿಯಾಗಬೇಕಾಗಿದೆ. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.